न्यायालय आदेश ज्ञानव्यापी मसीदी संकीर्ण वीडियोग्रफि समीक्षे पूर्णगू मसीदी बावियों शिवलिंग कंबंद अदर रक्षण सिविल न्यायालय मोरे होगी वकील विष्णु जैन देहलियल्ली नडेयुत्तिरुव अतिक्रमण विरोधी अभियान खंडिसिरुव केजरीवाल अक्रम एंदु परिगणिसलागिरुव 63 लक्ष जनर अंगडिगळु मत्तु मनेगळन्नु बुलडोजरुगळु ध्वंसगोळिसिदरे अदु स्वतंत्र भारतदल्ली अति दोड्ड विनाश एंदु हेळिद्दारे। विधान परिषत् सभापति स्थानद जोतेगे परिषत् सदस्यत्वक्कू बसवराज होरट्टि राजीनामे नीडिद्दारे। ननगे देवेगौडर बग्गे यावुदे असमाधानविल्ल, अवर बळिगे होगि मातनाडलु धैर्यवागलिल्ल, हागागि पत्र बरेदिद्देने एंदु हेळिद्दारे। ಕಳೆದ ಕೆಲವು ವಾರಗಳಿಂದ ದೇಶವನ್ನು ಕಾಡುತ್ತಿರುವ ಕೋಮು ಘರ್ಷಣೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಏಕೆ ಖಂಡಿಸಿಲ್ಲ ಎಂದು ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸೋಮವಾರ ಪ್ರಶ್ನಿಸಿದ್ದಾರೆ। ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠದಲ್ಲಿ ಹೋಮ ಹವನ ನಡೆಯುವ ಸ್ಥಳದಲ್ಲಿ ಮಾಂಸದ ಅಡುಗೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ। ತಾತ್ಕಾಲಿಕ ಶೆಡ್ನಲ್ಲಿ ಮಾಂಸರೂಟ ಮಾಡಲಾಗಿದ್ದು ದತ್ತಪೀಠದಲ್ಲಿ ಗೋರಿಗಳಿಗೆ ಪೂಜೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ। ಘಟನೆಗೆ ಹಿಂದೂಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ। ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಮಾಡಲು ರಾಜ್ಯ ಬಿಜೆಪಿ ನಿರ್ಧರಿಸಿದೆ। ರಾಜ್ಯದಿಂದ ಆಯ್ಕೆಯಾಗಿ ಈಗಾಗಲೇ ಸಚಿವೆಯಾಗಿರೋ ನಿರ್ಮಲಾ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ಏನು? ನಿರ್ಮಲಾರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ಕಳುಹಿಸುವ ಅವಶ್ಯಕತೆ ಏನಿದೆ ಎಂದು ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದ್ದಾರೆ। ನಟ ದಾಲಿ ಧನಂಜಯ್ ಅಭಿನಯದ 21 ಅವರ್ ಸಿನಿಮಾ ಬಿಡುಗಡೆಗೆ ತಯಾರಾಗಿದ್ದು ಇದೇ ಮೇ 20 ಕ್ಕೆ ತೆರೆಗೆ ಬರುತ್ತಿದೆ। ಔಟ್ ಅಂಡ್ ಔಟ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹೊಂದಿರುವ 21 ಅವರ್ ಸಿನಿಮಾದಲ್ಲಿ ಧನಂಜಯ್ ತನಿಖಾಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ। ಮೊದಲ ಮಗುವಿನ ಜನನದ ಬಳಿಕ ಗಾಯನಕ್ಕೆ ಮರಳಿದ್ದ ರಾಜಸ್ಥಾನದ ವೆಸ್ಟ್ ಇಂಡೀಸ್ನ ಬ್ಯಾಟರ್ ಶಿಮ್ರಾನ್ ಹೆಟ್ಮೇರ್ ಭಾರತಕ್ಕೆ ಮರಳಿದ್ದು ಕ್ವಾರಂಟೈನ್ನಲ್ಲಿದ್ದು ಶುಕ್ರವಾರ ನಡೆಯಲಿರುವ ಐಪಿಎಲ್ ಲೀಗ್ ಹಂತದ ಅಂತಿಮ ಪಂದ್ಯದಲ್ಲಿ ತಂಡವನ್ನು ಸೇರಲಿದ್ದಾರೆ।